ಕುಮಟಾ ತಾಲೂಕಿನ ಕೈರಿ ಕ್ರಾಸ್ ಗುಡ್ಡ ಕುಸಿತದ ಮಣ್ಣು ರಸ್ತೆ ಮೇಲೆ ಬಿದ್ದು ಒಂದೂವರೆ ವರ್ಷವಾದರೂ ಐಆರ್ಬಿ ಕಂಪನಿ ತೆರವುಗೊಳಿಸದ ಕುರಿತು ವಾಹನ ಸವಾರರು ಆಕ್ರೋಶಗೊಳ್ಳುವಂತಾಗಿದೆ. ಅಂಕೋಲಾ ಕುಮಟಾ ರಾಷ್ಟೀಯ ಹೆದ್ದಾರಿಯಿಂದ ಬರಗದ್ದೆ ಮೂಲಕ ಸಾಗಿ ಕುಮಟಾ ಶಿರಸಿ ಹೆದ್ದಾರಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಇದಾಗಿದ್ದು, ಶಿರಸಿ ಭಾಗದಿಂದ ಗೋಕರ್ಣ, ಕಾರ್ವಾರ ಮುಂತಾದ ಕಡೆ ತೆರಳುವ ಬಸ್ಗಳು ಸೇರಿದಂತೆ ನೂರಾರು ವಾಹನಗಳು ಪ್ರತಿನಿತ್ಯ ಸಂಚರಿಸುವ ರಸ್ತೆ ಇದು. ಒಂದೂವರೆ ವರ್ಷದ ಹಿಂದೆ ಜೋರು ಮಳೆಯಲ್ಲಿ ಈ ಭಾಗದ ಗುಡ್ಡ ಕುಸಿದು ರಸ್ತೆ ಮೇಲೆ ಮಣ್ಣಿನ ರಾಶಿಯೇ ತುಂಬಿತ್ತು. ಮತ್ತಷ್ಟು ಗುಡ್ಡ ಕುಸಿಯುವ ಸಾಧ್ಯತೆ ಇದ್ದ ಕಾರಣ ಕೆಲವು ಕಾಲ ಇಲ್ಲಿ ದ್ವಿಚಕ್ರ ವಾಹನಗಳ ಹೊರತಾಗಿ ಬೇರೆ ವಾಹನಗಳ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಎಲ್ಲಾ ವಾಹನಗಳ ಸಂಚಾರ ಶುರುವಾಗಿ ಹಲವು ತಿಂಗಳುಗಳೇ ಕಳೆದರೂ ಐಆರ್ಬಿ ಮಾತ್ರ ಇಲ್ಲಿನ ಮಣ್ಣು ತೆರವಿಗೆ ಆಸಕ್ತಿ ತೋರಿಲ್ಲ. ಸ್ಥಳೀಯರೇ ಸ್ವಲ್ಪ ಜಾಗ ಮಾಡಿಕೊಂಡು ವಾಹನವನ್ನ ಕೊಂಡೊಯ್ಯುತ್ತಾ ಇದ್ದಾರೆ. ಲಾಕ್ಡೌನ್ ಮುಗಿದ ಬಳಿಕ ಈ ಮಾರ್ಗದಲ್ಲಿ ವಾಹನಗಳ ಓಡಾಟ ಜಾಸ್ತಿಯಾಗಿದ್ದು, ಕಠಿಣ ತಿರುವಿನಲ್ಲೇ ಮಣ್ಣಿನ ರಾಶಿ ಬಿದ್ದಿರೋ ಕಾರಣ ಸವಾರರು ತೊಂದರೆ ಎದುರಿಸುವಂತಾಗಿದೆ. ರಸ್ತೆ ಕೂಡ ಸಂಪೂರ್ಣ ಹಾಳಾಗಲು ಇದು ಕೂಡ ಸಹಕಾರಿ ಎಂಬಂತಾಗಿದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗಜಾನನ್ ಪೈ ಪ್ರತಿಕ್ರಿಯಿಸಿ, ಐಆರ್ಬಿ ಅವರು ಚತುಷ್ಪಥ ಹೆದ್ದಾರಿ ಕಾಮಗಾರಿ ಗುತ್ತಿಗೆ ಪಡೆದ ದಿನದಿಂದ ಒಂದಿಲ್ಲೊಂದು ಎಡವಟ್ಟು ಮಾಡ್ತಾನೆ ಬಂದಿದ್ದಾರೆ. ಕರ್ತವ್ಯ ಪ್ರಜ್ಞೆ ಇಲ್ಲದಿರೋದೇ ಇದಕ್ಕೆ ಕಾರಣವಾಗಿದೆ. ಕಾರ್ವಾರ ಶಿರಸಿ ಸಂಪರ್ಕ ರಸ್ತೆಯಲ್ಲಿ ತುಂಬಿದ್ದ ಮಣ್ಣನ್ನ ಶೀಘ್ರವೇ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು.